ಚಾಮರಾಜಪೇಟೆ ಕ್ಷೇತ್ರದಲ್ಲೆಲ್ಲ ಸೀಲ್ ಆಗಿರುತ್ತೆ, 135 ಎಲ್ಲ ಸೀಲ್ ಆಗಿರುತ್ತೆ. ನಾನು ಇದಕ್ಕೆ ಅಂತ ಎಲ್ಲ ಡಿಪೋ ಕೊಟ್ಟಿದ್ದೀನಿ. ಇವತ್ತು ಎಲ್ಲ ನನ್ನ ಮಾಹಿತಿ ತಗೊಂಡಿದ್ದೀನಿ. ಎಲ್ಲ ನಮ್ಮದು ಒಂದೊಂದು ಡಿಪೋದಲ್ಲಿ ಯಾವುದೇ ಒಂದು ಡಿಪೋ ಇದೆ, 70 ಎಂಟು 70 ಇದೆ ಅಂತೆ ಬಿ ಪಿ ಎಲ್ ಕಾರ್ಡ್. ಅದರಲ್ಲಿ 90 ಜನ ಇನ್ನೂ ತಗೊಂಡಿಲ್ಲ ಅಂತ ಅವರು ಒಂದು ಮಾಹಿತಿ ಕೊಟ್ಟರು. ಇನ್ನೊಂದು ಡಿಪೋ ಒಂದು ಪಕ್ಕದಲ್ಲಿದೆ ಅರ್ಫಾತ್ ನಗರದಲ್ಲಿ, ಆ ಡಿಪೋದಲ್ಲಿ 1100 ಚಿಲ್ಲರೆ ಇದೆ ಬಿ ಪಿ ಎಲ್ ಕಾರ್ಡ್. ಅಲ್ಲಿ ಇನ್ನೂ 200 ಜನ ತಗೊಳ್ಳೋದು ಬಾಕಿ ಇದೆ. ನಾನು ಇನ್ನೊಂದು ಕಡೆ ಹೋದರೆ ಆ ಡಿಪೋದಲ್ಲೂ ಇನ್ನೂ ಒಂದು 60 ಜನ ತಗೊಳ್ಳೋದು ಬಾಕಿ ಇದೆ. ಎಲ್ಲ ಡಿಪೋವನ್ನ ಇವತ್ತು ಸಂಜೆವರೆಗೆ ಯಾರ್ಯಾರು ರೇಷನ್ ತಗೊಂಡಿದ್ದಾರೆ, ಏನಕ್ಕಂದರೆ ಎಲ್ಲ ಮಾಹಿತಿ ಅವ್ರು ಇರ್ತಾರೆ. ಎಷ್ಟು ಜನ ರೇಷನ್ ತಗೊಂಡಿದ್ದಾರೆ, ಎಷ್ಟು ಜನ ರೇಷನ್ ತಗೊಂಡಿಲ್ಲ, ಎಲ್ಲ ಮಾಹಿತಿ ಇರ್ತಾರೆ. ಯಾರು ರೇಷನ್ ತಗೊಂಡಿಲ್ಲ, ಸೀಲ್ ಆಗೋ ಕಡೆ ಸೀಲ್ ಎಲ್ಲ ಆಗಿದೆ. ಅಲ್ಲಿ 135 ವಾರ್ಡಲ್ಲಿ ಸೀಲ್ ಆಗಿರೋ ಕಡೆ ನೀ ಎಲ್ಲ ಅದಕ್ಕೆ ನನ್ನ ಪಟ್ಟಿ ಸಾಯಂಕಾಲವರೆಗೂ ಪಟ್ಟಿ ಕೊಡಬೇಕು. ಅಂಥವ್ರನ್ನ ನನ್ನ ಮನೆಗೆ ಕಳಿಸ್ಬಿಟ್ಟು, ನಮ್ಮ ಫಾಲೋವರ್ಸ್ನ ನಮ್ಮ ಶಿಷ್ಯನ ಅಲ್ಲಿ ಕಳಿಸಿ ಅವ್ರನ್ನ ಮನೆಯಲ್ಲಿ ಅವ್ರು ಬಿ ಪಿ ಎಲ್ ಕಾರ್ಡ್ ತೊಗೊಂಡು ಇಲ್ಲಿಂದ ರೇಷನ್ ರೇಷನ್ ತೊಗೊಂಡು ಅವ್ರಿಗೆ ಹೋಮ್ ಡೆಲಿವರಿ ಕೊಡೋದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಎಲ್ಲ ಇವತ್ತು ಸಾಯಂಕಾಲ ಪಟ್ಟಿ ಕೊಡೋಕ್ಕೆ, ಯಾರ್ಯಾರು ರೇಷನ್ ತೊಗೊಂಡಿಲ್ಲ ಅವ್ರಿಗೆಲ್ಲ ಪಟ್ಟಿ ಕೊಡಬೇಕು. ಅವ್ರನ್ನ ನಾಳೆಯಿಂದ ಅವ್ರನ್ನ ಎಲ್ಲ ಮನೆ ಮನೆಗೆ ಕಳಿಸ್ಬಿಟ್ಟು ಅವ್ರು ರೇಷನ್ ಕಾರ್ಡ್ ತೊಗೊಂಡ್ಬಿಟ್ಟು ನಾವೇ ರೇಷನ್ ತೊಗೊಂಡು ಅವ್ರ ಮನೆಗೆ ಕಳಿಸ್ಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಒಂಥರ ಖುಷಿ ಆಗ್ತದೆ, ಒಂಥರ ದುಃಖ ಆಗ್ತದೆ. ಇವತ್ತು ಭಾಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಪ್ಪ ನಾವು ಭಾಳ ಅದ್ಧೂರಿಯಾಗಿ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಈ ಬಾರಿ ಅಷ್ಟು ಅದ್ಧೂರಿಯಾಗಿ ಆಚರಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ದುಃಖದಲ್ಲೇ ಇದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಪ್ಪ ನಾವು ಆಚರಿಸ್ತೀವಿ.